ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಅದೇ ರೀತಿಯ ಒಂದು ಅಭ್ಯರ್ಥಿ ಬೇಕಂತೇಳಿ ಭರತ್ ಬೊಮ್ಮಾಯಿ ಅವ್ರನ್ನ ಹಾಕಿದೆ ಬಿಜೆಪಿ ಪಕ್ಷ. ಈ ಬಾರಿ ಅವರನ್ನ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಕ್ಷೇತ್ರದ ಜನ ಯಾವ ರೀತಿ ನೋಡೋಕೆ ಇಷ್ಟಪಡ್ತಾರೆ, ಏನೆಲ್ಲ ನಡೆದಿದೆ ಬೆಳವಣಿಗೆ ಕ್ಷೇತ್ರದಲ್ಲಿ? ಕ್ಷೇತ್ರದ ಜನರ ನಾಡಿ ಮಿಡಿತ ಬಸವರಾಜ ಬೊಮ್ಮಾಯಿ ಬರುತ್ತೇ ಬೇಕು ಅಂತಕ್ಕಂಥ ಒಂದು ನಾಡಿ ಮಿಡಿತ ಇತ್ತು. ಕ್ಷೇತ್ರದಲ್ಲಿ ಸಂಪೂರ್ಣ ಕಾರ್ಯಕರ್ತರು ಭರತ್ ಬೊಮ್ಮಾಯಿ ಅವರು ಈ ಅಖಾಡಕ್ಕೆ ಬಂದರೆ 100ಕ್ಕೂರಷ್ಟು ಗೆಲ್ತವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಅದು ಶತಸಿದ್ಧ ಆಗುತ್ತೆ, 100ಕ್ಕೂರಷ್ಟು ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ. ಏನು ನಿರೀಕ್ಷೆ ಇದೆ ಸರ್? ಯಾಕಂದರೆ ನಿರೀಕ್ಷೆ ತಂದೆಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನದಲ್ಲಿ ಅವರು ಕೊಂಡೊಯ್ತಾರೆ. ಮುಂದಿನ ದಿನಮಾನದಲ್ಲಿ ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇವತ್ತು ನಮ್ಮ ಕಾರ್ಯಕರ್ತರು ಪಡೆಗಿದೆ. ಒಂದು ಕಡೆ ಅವ್ರದ್ದು ಆಡಳಿತ ಪಕ್ಷ ಈಗ ಅವ್ರದೇ ಸರ್ಕಾರ ಐತಿ, ಇಡೀ ಸರ್ಕಾರ ನಿಂತು ಇಲ್ಲಿ ಪ್ರಚಾರ ಮಾಡಿ ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕನ್ನೋ ಹಠ ತೊಟ್ಟಿದ್ದಾರೆ. ಈ ಪೈಕಿ ಭರತ್ ಬೊಮ್ಮಾಯಿ ಅವರು ಯಾವ ರೀತಿ ಬೆಳೆದು ಬರ್ತಾರೆ ಅಂತೀರಿ? ಬಸವರಾಜ ಬೊಮ್ಮಾಯಿ ಅವ್ರದ್ದು ಈ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಕ್ತಿ ಇದೆ, ಜೊತೆಗೆ ಅನೇಕ ಎಲ್ಲ ಸರ್ವ ಜಾತಿ ಜನಾಂಗದವರ ನಾಯಕರಾಗಿ ಎನಿಸ್ಕೊಂಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಸಹಿತ ಎಲ್ಲ ಜಾತಿ ಜನಾಂಗದವರನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ. ಯಾವುದೇ ಸಂದರ್ಭ ಬಂದರೂ ಸಹಿತ ಭರತ್ ಬೊಮ್ಮಾಯಿ ಅವರ ಗೆಲುವನ್ನು, ಆದರೆ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲುವನ್ನು ತಡೆಹಿಡಕ್ಕೆ ಕಾಂಗ್ರೆಸ್ನವರಿಗೆ ಆಗೋದಿಲ್ಲ, ಸರ್ಕಾರ ಬಂದರೂ ಸಹಿತ ಆಗೋದಿಲ್ಲ. ಶಶಿಧರ್ ಅಂತ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಅದೇ ರೀತಿಯ ಒಂದು ಅಭ್ಯರ್ಥಿ ಬೇಕಂತೇಳಿ ಭರತ್ ಬೊಮ್ಮಾಯಿ ಅವ್ರನ್ನ ಹಾಕಿದೆ ಬಿಜೆಪಿ ಪಕ್ಷ. ಈ ಬಾರಿ ಅವರನ್ನ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಕ್ಷೇತ್ರದ ಜನ ಯಾವ ರೀತಿ ನೋಡೋಕೆ ಇಷ್ಟಪಡ್ತಾರೆ, ಏನೆಲ್ಲ ನಡೆದಿದೆ ಬೆಳವಣಿಗೆ ಕ್ಷೇತ್ರದಲ್ಲಿ? ಕ್ಷೇತ್ರದ ಜನರ ನಾಡಿ ಮಿಡಿತ ಬಸವರಾಜ ಬೊಮ್ಮಾಯಿ ಬರುತ್ತೇ ಬೇಕು ಅಂತಕ್ಕಂಥ ಒಂದು ನಾಡಿ ಮಿಡಿತ ಇತ್ತು. ಕ್ಷೇತ್ರದಲ್ಲಿ ಸಂಪೂರ್ಣ ಕಾರ್ಯಕರ್ತರು ಭರತ್ ಬೊಮ್ಮಾಯಿ ಅವರು ಈ ಅಖಾಡಕ್ಕೆ ಬಂದರೆ 100ಕ್ಕೂರಷ್ಟು ಗೆಲ್ತವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಅದು ಶತಸಿದ್ಧ ಆಗುತ್ತೆ, 100ಕ್ಕೂರಷ್ಟು ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ. ಏನು ನಿರೀಕ್ಷೆ ಇದೆ ಸರ್? ಯಾಕಂದರೆ ನಿರೀಕ್ಷೆ ತಂದೆಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನದಲ್ಲಿ ಅವರು ಕೊಂಡೊಯ್ತಾರೆ. ಮುಂದಿನ ದಿನಮಾನದಲ್ಲಿ ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇವತ್ತು ನಮ್ಮ ಕಾರ್ಯಕರ್ತರು ಪಡೆಗಿದೆ. ಒಂದು ಕಡೆ ಅವ್ರದ್ದು ಆಡಳಿತ ಪಕ್ಷ ಈಗ ಅವ್ರದೇ ಸರ್ಕಾರ ಐತಿ, ಇಡೀ ಸರ್ಕಾರ ನಿಂತು ಇಲ್ಲಿ ಪ್ರಚಾರ ಮಾಡಿ ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕನ್ನೋ ಹಠ ತೊಟ್ಟಿದ್ದಾರೆ. ಈ ಪೈಕಿ ಭರತ್ ಬೊಮ್ಮಾಯಿ ಅವರು ಯಾವ ರೀತಿ ಬೆಳೆದು ಬರ್ತಾರೆ ಅಂತೀರಿ? ಬಸವರಾಜ ಬೊಮ್ಮಾಯಿ ಅವ್ರದ್ದು ಈ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಕ್ತಿ ಇದೆ, ಜೊತೆಗೆ ಅನೇಕ ಎಲ್ಲ ಸರ್ವ ಜಾತಿ ಜನಾಂಗದವರ ನಾಯಕರಾಗಿ ಎನಿಸ್ಕೊಂಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಸಹಿತ ಎಲ್ಲ ಜಾತಿ ಜನಾಂಗದವರನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ. ಯಾವುದೇ ಸಂದರ್ಭ ಬಂದರೂ ಸಹಿತ ಭರತ್ ಬೊಮ್ಮಾಯಿ ಅವರ ಗೆಲುವನ್ನು, ಆದರೆ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲುವನ್ನು ತಡೆಹಿಡಕ್ಕೆ ಕಾಂಗ್ರೆಸ್ನವರಿಗೆ ಆಗೋದಿಲ್ಲ, ಸರ್ಕಾರ ಬಂದರೂ ಸಹಿತ ಆಗೋದಿಲ್ಲ. ತಮ್ಮ ಹೆಸರು? ಶಶಿಧರ್ ಅಂತಂದು.